नमस्कार स्नेहितरे एल्लरिगू आरडी कन्नड क्विज चैनल गे स्वागत। ई वीडियोदल्लि निमगे उपयोगवागुवंतह प्रश्नेगळन्नु तरोदक्के प्रयत्न पड्तीवि। वीडियो इष्टवादरे दयविट्टु लाइक माडि हागू नम्म चानल अन्नु सब्स्क्राइब माडि। मोदलने प्रश्ने, प्रयाणद वेळे वाकरिकि आदरे इदन्नु बळसबेकु। ए शुंठि, बि दालचीनी चक्के, सि निंबेहण्णु, डि कोत्तंबरी बीज। सरियाद उत्तर ए शुंठि। शुंठि होट्टेय किरिकिरियन्नु कड़िमे माडुत्तदे मत्तु तक्षण निराळतेयन्नु नीडुत्तदे। ओंदु चमच शुंठियन्नु चच्ची बिसि नीरिनल्लि बेरेसि कुडिदरे वाकरिके बरुवुदिल्ल, नीवु आरामागि प्रयाण माडबहुदु। एरडनेय प्रश्ने, हेच्चिन रोगगळु यावुदरिंद गुणवागुत्तवे? ए औषधगळु, बि बिसि नीरु, सि निद्दे, डि ध्यान। सरियाद उत्तर सि निद्दे। हेच्चिन रोगगळु औषधियिंद मात्रवल्ल निद्रेयिंद गुणवागुत्तवे। औषधवु निद्राहीनतेयन्नु उंटुमाडुव अंशगळन्नु ओळगोंडिरुत्तदे। निद्रेयल्लि नम्म आत्मवु प्रकृतिय शक्तियोंदिगे संपर्कवन्नु माडुत्तदे। ಅನಾರೋಗ್ಯವನ್ನು ಸಹಜ ಸ್ಥಿತಿಗೆ ತರುವ ಉಪಯೋಗವನ್ನು ನಿದ್ದೆ ಮಾಡುತ್ತದೆ. ಮೂರನೇ ಪ್ರಶ್ನೆ, ಚೆನ್ನಾಗಿ ಗಡ್ಡವನ್ನು ಬೆಳೆಸುವುದಕ್ಕೆ ಯಾವುದನ್ನು ಹಚ್ಚಬೇಕು? ಎ ಸಾಸಿವೆ ಎಣ್ಣೆ, ಬಿ ಒಳ್ಳೆಣ್ಣೆ, ಸಿ ನೆಲ್ಲಿಕಾಯಿ ಎಣ್ಣೆ, ಡಿ ತೆಂಗಿನ ಎಣ್ಣೆ. ಸರಿಯಾದ ಉತ್ತರ ಸಿ ನೆಲ್ಲಿಕಾಯಿ ಎಣ್ಣೆ. ಪ್ರತಿದಿನ ನೆಲ್ಲಿಕಾಯಿ ಎಣ್ಣೆಯನ್ನು ಗಡ್ಡಕ್ಕೆ 10 ರಿಂದ 15 ನಿಮಿಷಗಳ ಕಾಲ ಮಸಾಜ್ ಮಾಡುವುದರಿಂದ ಗಡ್ಡ ಚೆನ್ನಾಗಿ ಬೆಳೆಯುತ್ತದೆ ಹಾಗೂ ಗಡ್ಡಕ್ಕೆ ಹೊಸ ಲುಕ್ ಬರುತ್ತದೆ. ನಾಲ್ಕನೇ ಪ್ರಶ್ನೆ, ನಿಮ್ಮ ಮನಸ್ಸನ್ನು ಏಕಾಗ್ರತೆಗೊಳ್ಳಲು ಯಾವ ಮುದ್ರೆಯನ್ನು ಮಾಡಬೇಕು? ಎ ಪ್ರಾಣಮುದ್ರೆ, ಬಿ ಪೃಥ್ವಿ ಮುದ್ರೆ, ಸಿ ಲಿಂಗ ಮುದ್ರೆ, ಡಿ ಹಾಕಿನಿ ಮುದ್ರೆ. ಸರಿಯಾದ ಉತ್ತರ ಡಿ ಹಾಕಿನಿ ಮುದ್ರೆ. ಪ್ರತಿದಿನ ಹಾಕಿನಿ ಮುದ್ರೆಯನ್ನು ಮಾಡುವುದರಿಂದ ನಮ್ಮ ಮನಸ್ಸು ಏಕಾಗ್ರತೆಗೆ ಸಹಾಯ ಮಾಡುತ್ತದೆ ಹಾಗೂ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಐದನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಸುಂದರವಾದ ಬಸ್ ನಿಲ್ದಾಣ ಯಾವುದು? ಎ ಬಿಜಾಪುರ, ಬಿ ಜಮಖಂಡಿ, ಸಿ ಹಾಸನ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಬಿ ಜಮಖಂಡಿ. ಕರ್ನಾಟಕದ ಅತ್ಯಂತ ಸುಂದರವಾದ ಬಸ್ ನಿಲ್ದಾಣ ಜಮಖಂಡಿ ಬಸ್ ನಿಲ್ದಾಣವಾಗಿದೆ. ಆರನೇ ಪ್ರಶ್ನೆ, ಯಾವ ದೇಶದಲ್ಲಿ ಮಕ್ಕಳಿಗೆ ನಿದ್ದೆ ಮಾಡಲು 20 ನಿಮಿಷಗಳ ಕಾಲ ತರಗತಿಯಲ್ಲಿ ಕಾಲಾವಕಾಶ ನೀಡುತ್ತಾರೆ? ಎ ಭಾರತ, ಬಿ ಚೀನಾ, ಸಿ ಪಾಕಿಸ್ತಾನ, ಡಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಬಿ ಚೀನಾ. ಚೀನಾದಲ್ಲಿ ಶಿಕ್ಷಕರು ಮಕ್ಕಳಿಗೆ 20 ನಿಮಿಷಗಳ ಕಾಲ ತರಗತಿಯಲ್ಲೇ ಮಲಗಲು ಅವಕಾಶ ನೀಡುತ್ತಾರೆ. ನಿದ್ದೆಯ ವಿರಾಮದ ನಂತರ ಮಕ್ಕಳಿಗೆ ಹೊಸ ವಿಷಯ ಕಲಿಯಲು ಇದು ಸುಲಭವಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಏಳನೇ ಪ್ರಶ್ನೆ, ನಿಮಗೆ ಅತಿಯಾದ ನಿಶಕ್ತಿ ಆಗುತ್ತಿದೆಯೇ? ಹಾಗಾದರೆ ಈ ಪುಡಿಯನ್ನು ಹಾಲಿನ ಜೊತೆಗೆ ಕುಡಿಯಿರಿ. ಎ ಏಲಕ್ಕಿ ಪುಡಿ, ಬಿ ಅರಿಶಿನ ಪುಡಿ, ಸಿ ಕೊಬ್ಬರಿ, ಡಿ ಶೇಂಗಾ ಪುಡಿ. ಸರಿಯಾದ ಉತ್ತರ ಎ ಏಲಕ್ಕಿ ಪುಡಿ, ಬಿ ಅರಿಶಿನ ಪುಡಿ. ಪ್ರತಿದಿನ ರಾತ್ರಿ ಬಿಸಿ ಹಾಲಿಗೆ 2 ಚಿಟಿಕೆ ಏಲಕ್ಕಿ ಪುಡಿ ಹಾಗೂ ಅರಿಶಿನ ಪುಡಿ ಬೆರೆಸಿ ಕುಡಿಯುವುದರಿಂದ ನಿಮಗೆ ನಿಶಕ್ತಿ ಎಂದಿಗೂ ಆಗುವುದಿಲ್ಲ. ಎಂಟನೇ ಪ್ರಶ್ನೆ, ಊಟ ಮಾಡುವ ಮೊದಲು ಯಾವ ಹಣ್ಣನ್ನು ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚುತ್ತದೆ? ಎ ದಾಳಿಂಬೆ, ಬಿ ಬಾಳೆಹಣ್ಣು, ಸಿ ನಿಂಬೆಹಣ್ಣು, ಡಿ ಸೇಬು.
ಸರಿಯಾದ ಉತ್ತರ ಡಿ ಸೇಬುಹಣ್ಣು ಊಟ ಮಾಡುವ 15 ನಿಮಿಷದ ಮೊದಲು ಒಂದು ಅಥವಾ ಎರಡು ಸೇಬುಹಣ್ಣನ್ನು ತಿನ್ನುವುದರಿಂದ ನಮ್ಮ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ 9ನೇ ಪ್ರಶ್ನೆ ವ್ಯಾಯಾಮದ ನಂತರ ಯಾವ ನೀರನ್ನು ಕುಡಿದರೆ ಒಳ್ಳೆಯದು ಎ ಬಿಸಿ ನೀರು ಬಿ ಉಪ್ಪು ನೀರು ಸಿ ಎಳೆ ನೀರು ಡಿ ನಿಂಬೆ ನೀರು ಸರಿಯಾದ ಉತ್ತರ ಸಿ ಎಳೆ ನೀರು ವ್ಯಾಯಾಮದ ನಂತರ ಎಳೆ ನೀರು ಕುಡಿಯುವುದರಿಂದ ದೇಹವು ಕಳೆದುಕೊಂಡಿರುವ ಎಲೆಕ್ಟ್ರೋಲೈಟ್ಸ್ ಅನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ 10ನೇ ಪ್ರಶ್ನೆ ಬೆಳಗಿನ ಜಾವದಲ್ಲಿ ಈ ಕನಸು ಬಿದ್ದರೆ ಅವನೇ ಪುಣ್ಯವಂತ ಎ ಮುತ್ತೈದೆಯರು ಬಿ ಕುದುರೆಗಳು ಸಿ ಕಮರದ ಹೂ ಡಿ ತುಂಬಿದ ಹಾಲಿನ ಬಿಂದಿಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು ದಯವಿಟ್ಟು ಸರಿಯಾದ ಉತ್ತರ ಡಿ ತುಂಬಿದ ಹಾಲಿನ ಬಿಂದಿಗೆ ಕನಸಿನಲ್ಲಿ ತುಂಬಿದ ಹಾಲಿನ ಬಿಂದಿಗೆ ಬರಬೇಕು ಬಂದರೆ ಬಹಳ ಶ್ರೇಷ್ಠ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಪ್ರವೇಶವಾಗಿ ಬರುತ್ತಿದ್ದಾಳೆ ಎಂದರ್ಥ ಅಮೃತ ಲಕ್ಷ್ಮಿಗೆ ಸಮಾನ ಬಿಂದಿಗೆ ಅದೃಷ್ಟದ ಸಂಕೇತ ಇವೆರಡು ಮನುಷ್ಯನ ಜೀವನದ ದರಿದ್ರವನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ ಹಾಗೆ ಪಂಚಫಲಗಳೊಟ್ಟಿಗೆ ಪುಷ್ಪವೂ ಸಹ ಕನಸಿನಲ್ಲಿ ಬಂದರೆ ಅದ್ಭುತವಾದಂತಹ ಪರಿವರ್ತನೆ ಕಾಣಬಹುದು ನಿಮ್ಮ ಮನೆಗೆ ಶುಭ ಕಾರ್ಯ ನಿಶ್ಚಯವಾಗುತ್ತದೆ ಎಂದು ಸೂಚಿಸುತ್ತದೆ ಹಾಗೆ ಲಕ್ಷ್ಮಿ ಸಮೃದ್ಧಿಯಾಗಿ ಮನೆಗೆ ಬರುತ್ತಾಳೆ ಎಂದರ್ಥ ಧನ್ಯವಾದಗಳು ಗೆಳೆಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ದಯವಿಟ್ಟು